ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್, ಯಾವ ಊರು? ನಮ್ದು ಅರಕೆರೆ, ಬಾಗಲಕೋಟೆ ಡಿಸ್ಟ್ರಿಕ್ಟ್, ಬಿಳಗಿ ತಾಲೂಕು. ಓಕೆ, ಇಲ್ಲೇನು ಮಾಡ್ಕೊಂಡಿರೋದು? ಇಲ್ಲಿ ಅಂಬೇಡ್ಕರ್ ಕಾಲೇಜಲ್ಲಿ ಓದ್ಕೊಂಡಿರೋದು. ಓದ್ಕೊಂಡಿರೋದು? ಓಕೆ. ಸೊ ಓದಾದ್ಮೇಲೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಬರೋ ಓದಾದ್ಮೇಲೆ ಫ್ರೀ ಟೈಮಲ್ಲಿ ಇಲ್ಲೇ ಒಂದು ಶಾಪಲ್ಲಿ ಶಿರಕ್ಸರ ಅಂತ ಶಾಪ್ ಇದೆ, ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಆಗಿ ವರ್ಕ್ ಮಾಡ್ತೀನಿ. ಓಕೆ, ಪಾರ್ಟ್ ಟೈಮ್ ಜಾಬ್ ವರ್ಕ್? ಹಾಂ, ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಬರೋ, ಯಾಕಂದರೆ ಬೆಂಗಳೂರಲ್ಲಿ ಜೀವನ ನಡೆಸ್ಬೇಕಂದ್ರೆ ನಮ್ಮ ಮನೇಲಿ ಹಾಕಿರೋ ದುಡ್ಡು ಅಷ್ಟೆಲ್ಲ ಸಾಲಲ್ಲ. ಬಟ್ ಮನೆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾವೇ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ನಮ್ಮದೇನಿದೆ ನಮ್ಮ ಖರ್ಚು ನಾವು ನೋಡ್ಕೋತೀವಿ ಅಂತ. ಸೂಪರ್. ಮನೇಲಿ ಕಾಸು ಕೇಳ್ತೀರಾ? ಮನೇಲಿ ಕೇಳ್ತೀನಿ ಬ್ರೋ, ಅವಶ್ಯಕತೆ ಇದ್ರೆ ಕೇಳ್ತೀನಿ. ಇಲ್ಲಿ ಇವಾಗ ನಾ ಮಾಡ್ತಿದ್ದೀನಲ್ಲ, 2 ಮಂತ್ಸ್ ಆಯಿತು, ಇವಾಗ ಅಷ್ಟು ಕೇಳಲ್ಲ ಬ್ರೋ. ಅಪ್ಪ ಏನು ಮಾಡೋದು? ಅಪ್ಪ ಫಾರ್ಮರ್ ಬ್ರೋ. ರೈತರು? ಹಾಂ, ರೈತರು. ಓಕೆ. ಹಾಂ, ಬಟ್ ಹೇಗೆ ಅದು ಏನು ಹಣಕಾಸು ಇಲ್ಲ ಹೇಗೆ? ಏನು ಕಷ್ಟನಾ? ತುಂಬ ಕಷ್ಟನಕ್ಕೆ ಏನಿಲ್ಲ ಬ್ರೋ, ಇದ್ದಿದ್ರಲ್ಲಿ ಖುಷಿ ಪಡ್ಬೇಕಂತಾರಲ್ಲ ಆ ಥರ. ಓಕೆ. ಸೊ ಎಷ್ಟು ಜನ ಮಕ್ಕಳು ನೀವು? ನಾವು ನಮ್ಮ ಬ್ರದರ್ ಒಬ್ರು ಇದ್ದಾರೆ. ಓಕೆ. ಇಬ್ಬರು ಜನ ಅಷ್ಟೇ. ಹ್ಞೂ ಹ್ಞೂ. ಸೊ ನೀವು ದೊಡ್ಡವರ ಚಿಕ್ಕವರ? ನಾವು ಚಿಕ್ಕವ್ರು ಬ್ರೋ, ನಮ್ಗಿಂತ ದೊಡ್ಡ ಬ್ರದರ್ ಇದ್ದಾರೆ, ಅವರು ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರು, ಇವಾಗ ರೀಸೆಂಟಾಗಿ ಊರಿಗೆ ಹೋಗಿದ್ರು. ಓಕೆ. ಇವಾಗ ನೀವು ಕೆಲಸ ಮಾಡ್ತಿರಲ್ವಾ, ಲೈಕ್ ಕಾಲೇಜ್ಗೆ ಓದೋದಕ್ಕೆಲ್ಲ ತೊಂದರೆ ಆಗಲ್ವಾ? ಇಲ್ಲ ಬ್ರೋ, ಫ್ರೀ ಟೈಮಲ್ಲಿ ಮಾಡ್ಕೋತೀನಿ, ಬಟ್ ನೈಟ್ ಎಲ್ಲ ಬಂದು ಸ್ವಲ್ಪ ಓದ್ಕೋತೀನಿ, ಮಾಡ್ತೀನಿ. ಏನೇನು ಕೆಲಸ ಮಾಡ್ತೀರ ಇವಾಗ ಅಲ್ಲಿ ಶಾಪಲ್ಲಿ? ಏನಿಲ್ಲ ಬ್ರೋ, ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ವಾ. ಸೊ ಕಸ್ಟಮರ್ಸ್ ಬಂದಾಗ ನಮಗೂ ಇವಾಗ ಹೆಲ್ಪ್ ಆಗುತ್ತೆ ಬ್ರೋ. ಇವಾಗಲೇ ನಾವು ಮಾರ್ಕೆಟಿಂಗ್ ಇರುತ್ತಲ್ಲ, ಇವಾಗಲೇ ನಾವು ಏನೋ ನಾಳೆ ನಮ್ಗೆ ಏನಾದರೂ ಒಂದು ವೇಳೆ ಸಿಗಲಿಲ್ಲ ಅಂದರೆ ಇದೇ ಮಾರ್ಕೆಟಿಂಗ್ ಸ್ಕಿಲ್ಸ್ ಉಪಯೋಗಿಸಿ ನಾವು ನಾಳೆ ಬಿಸ್ನೆಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಎಜುಕೇಷನ್ ಮುಗಿದ್ಮೇಲೆ ಕಲ್ತ್ಕೊಳ್ಳೋಣ, ಕೆಲಸ ಮಾಡೋಣ ಅಂತಾರೆ, ಬಟ್ ನೀವು ಇವಾಗಲೇ ಎಜುಕೇಷನ್ ಜೊತೆನೇ ಕೆಲಸ ಮಾಡಿಕೊಂಡು ಏನೋ ಕಲ್ತ್ಕೊಳ್ಳೋಣ. ಒಂದು ವೇಳೆ ನಾಳೆ ಏನೋ ಟೈಮ್ ಹೇಳಕ್ ಬರಲ್ಲ, ಒಂದು ರೀತಿ ಕೆಲಸ ಸಿಗಲಿಲ್ಲ ಅಂದರೆ ಏನೋ ಬಿಸ್ನೆಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಸ್ಕಿಲ್ಸ್ ಇವಾಗಲೇ ಕಲ್ತ್ಕೊಂಡು ಎಲ್ಲರ ಜೊತೆ ಜನರ ಜೊತೆ ಇದು ಕೆಲಸ ಮಾಡೋರಿಂದ ಜನರು ಪರಿಚಯ ಆಗುತ್ತೆ, ನಮ್ಮಲ್ಲಿ ಗೊತ್ತಿರೋ ವಿಷಯ ಅವರಿಂದ ಕಲ್ಕೋಬೋದು, ಈ ರೀತಿ ಎಲ್ಲ ಹೆಲ್ಪ್ ಇರುತ್ತೆ. ನಿಮಗೆ ಬಂದಿದ್ದ ಐಡಿಯಾ ಅಥವಾ ಬೇರೆ? ಇಲ್ಲ ಬ್ರೋ, ನನಗೆ ಬಂದಿದ್ದು. ಬಟ್ ಇದು ಬರೋಕ್ಕೆ ರೀಸನ್ ನನಗೇನು ಬ್ರೋ, ಎಲ್ಲ ನಾವು ಅರ್ಥ ಮಾಡ್ಕೋಬೇಕು, ಮನೆ ಕಷ್ಟ ಆಗಲಿ ಏನೋ ಹೆಂಗೋ ಇರಲಿ, ಬಟ್ ಮನೆಯದೆಲ್ಲ ಅರ್ಥ ಮಾಡ್ಕೋಬೇಕಲ್ಲ ಒಬ್ರು ಅಷ್ಟೇ. ಓಕೆ. ಸೊ ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ಜೊತೆಲಿರೋ ಫ್ರೆಂಡ್ಸ್? ಹಾಂ, ಫ್ರೆಂಡ್ಸು ಜೊತೆಲಿದ್ದಾರೆ ಬ್ರೋ. ಅವರು ನನ್ನ ಫ್ರೆಂಡ್ಸ್ ಇನ್ನೂ ಇಬ್ರು ಇದ್ದಾರೆ, ಅವರು ಒಂದು ಇಬ್ಬರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ. ಅವನು ರಗಡಿದೆ, ಬಟ್ ಅವ್ನು ಹೇಳ್ಕೊಲ್ಲ ಮಾಡಲ್ಲ, ಬಟ್ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಂತ ಮಾಡ್ತಿದ್ದೀವಿ ಅಷ್ಟೇ ಬ್ರೋ. ಬೇರೆ ಸೊ ಫ್ರೀ ಟೈಮಲ್ಲಿ ಮಾಡ್ತೀವಿ? ಫ್ರೀ ಟೈಮಲ್ಲಿ ಮಾಡ್ತೀವಿ. ಓದೋ ಟೈಮಲ್ಲಿ ಕಾಲೇಜ್ ಟೈಮ್ಗೆ ಹೋಗ್ತೀವಿ? ಕಾಲೇಜ್ ಟೈಮಲ್ಲಿ ಹೋಗ್ತೀವಿ ಬ್ರೋ. ಏನು ಬಂಕ್ ಹಿಂಗೆ ಏನು ಮಾಡಲ್ಲ, ಕಾಲೇಜ್ ಟೈಮಲ್ಲಿ ಹೋಗ್ತೀವಿ, ಬಿಟ್ಟರೆ ಫ್ರೀ ಟೈಮಲ್ಲಿ ಇಷ್ಟು ಜಾಬ್ ಮಾಡ್ತೀವಿ. ಓಕೆ. ನಿಮ್ಮ ಥರ ಮಾದರಿ ಆಗಬೇಕು, ಇನ್ಸ್ಪೈರ್ ಆಗಬೇಕು ಎಷ್ಟೋ ಹುಡುಗರಿಗೆ. ಗುಡ್, ಒಳ್ಳೆ ಪ್ರಯತ್ನ, ಒಳ್ಳೆ ಕೆಲಸ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಬ್ರೋ.